ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಮತ್ತೊಂದುಡೆಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಧಾರವಾಡದಲ್ಲಿ ಹಾಸ್ಟೆಲ್ ಸೌಲಭ್ಯ ಸಿಗಿದೆ, ವಾಪಸ್ ತರ್ತಾ ವಿದ್ಯಾರ್ಥಿಗಳು. ಸೊ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಹಾಸ್ಟೆಲ್ ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ವಿದ್ಯಾಸಿರಿ ಅಮೌಂಟ್ ಅಂತ 15,000 ರೂಪಾಯಿ ಏನಾಗ್ತದೆ ಅದು ಕೂಡ ಸಿಗ್ತಾ ಇಲ್ಲ. ಈ ಬಗ್ಗೆ ಯಾಕೆ ಸಿಗ್ತಾ ಇಲ್ಲ ಏನೋ ಸಂಪೂರ್ಣ ತಿಳಿಸ್ಕೊಡ್ತೀನಿ, ತಪ್ಪದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟೋ ಮಕ್ಕಳು ಹಾಸ್ಟೆಲ್ ಸಿಗದೆ ತಮ್ಮ ಊರಿಗೆ ವಾಪಸ್ ತೆರಳ್ತಾ ಇದ್ದಾರೆ. ಹಿಂದುಳಿದ ವರ್ಗಕ್ಕೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಹಾಸ್ಟೆಲ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅರ್ಜಿನ ಕೂಡ ಸಲ್ಲಿಸಿದ್ರು, ಬಟ್ ವಸತಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಕೇವಲ 492 ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪ ಅಂದರೆ 5,000 ಜನ ವಸತಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಓನ್ಲಿ 492 ಸ್ಟೂಡೆಂಟ್ಸ್ಗೆ ಮಾತ್ರ ಹಾಸ್ಟೆಲ್ ಸಿಕ್ಕಿದೆ. ಉಳಿಕಿದವರು ಏನಪ್ಪ ಅಂದರೆ ಎಲ್ಲರೂ ಮರಳಿ ತಮ್ಮ ಊರಿನ ಅಂತ ತೆರಳುವಂತಾಗಿದೆ. ಪಿ ಯು ಸಿಯಾಗಿ ಪದವಿ ಪಡೆಯಿ ಬಂದಂಥ 5,618 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ 492 ವಿದ್ಯಾರ್ಥಿಗೆ ಮಾತ್ರ ಹಾಸ್ಟೆಲ್ ಪ್ರವೇಶ ಸಿಕ್ಕು. ಎಷ್ಟೋ ಮಕ್ಕಳು ಹಾಸ್ಟೆಲ್ ಸಿಗದೆ ವಾಪಸ್ ತಮ್ಮ ಊರಿಗೆ ತೆರಳ್ತಾ ಇದ್ದಾರೆ, ಓದೋಕ್ಕಾಗದೆ. ಸೊ ಇದನ್ನು ಮನಗಂಡಂಥ ಹಿಂದುಳಿದ ವರ್ಗ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ತಿಳಿದು ನೋಡಬೇಕಾಗಿದೆ. ಯಾಕೆಂದರೆ ಸಮಾಜ ಕಲ್ಯಾಣ ವ್ಯಾಪ್ತಿ ಬರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿ ಕೂಡ ಸಮರ್ಪಕವಾಗಿ ವಸತಿ ನಿಲಯ ಸಿಕ್ಕಿಲ್ಲ, ಅವರ ಸಮಸ್ಯೆ ಕೂಡ ಇದೆ. ಸದ್ಯ ಅಧಿಕಾರಿಗಳಿಗೆ ಕೇಳಿದರೆ ವಸತಿ ನಿಲಯ ಸಮಸ್ಯೆ ಇರೋದು ನಿಜ, ಬಾಡಿಗೆ ಕಟ್ಟಡ ಪಡೆದು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಬಗ್ಗೆ ನಾವು ಗಮನವನ್ನು ಹರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಹಾಸ್ಟೆಲ್ಸ್ ವ್ಯವಸ್ಥೆ ಇಲ್ಲದೆ ಜಿಲ್ಲೆಯಲ್ಲಿ ಲಭ್ಯವಿರ್ತಕ್ಕಂಥ ಹಾಸ್ಟೆಲ್ಗಳು ಯಾವುದಕ್ಕೂ ಕೂಡ ಸಾಲ್ತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿ ಕಾಲೇಜ್ ಅಭ್ಯಾಸ ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಕಚೇರಿ ಅಲ್ಲಿರುವಂತಾಗಿದೆ. ಸೊ ಹಾಗಾಗಿ ವಿವಿಧ ಸಂಘಟನೆಗಳು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಹೋರಾಟ ಮಾಡಿ ಈ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಗಮನ ತಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಬಂದಿದ್ದರಿಂದ ಹಾಸ್ಟೆಲ್ ಸಿಕ್ಕಿಲ್ಲ. ಹಾಗಾಗಿ ನಾವು ವಿದ್ಯಾರ್ಥಿಗೆ ಆದಷ್ಟು ಬೇಗನೆ ಬಾಡಿಗೆ ಪಡೆದು ಒದಗಿಸುವಂಥ ಕೆಲಸ ಮಾಡ್ತೀವಿ, ಇಲ್ಲಾಂದರೆ ಅವ್ರಿಗೆ 15,000 ರೂಪಾಯಿ ಅಮೌಂಟ್ನ ಕೊಡ್ತೀವಿ ಅಂತ ವಿದ್ಯಾರ್ಥಿಗಳು ಕೂಡ ರಿಕ್ವೆಸ್ಟ್ನ ಕೊಟ್ಟಿದ್ದಾರೆ, ಆ ಬಗ್ಗೆ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಹಾಗೆ ನೀವೇನಪ್ಪ ಅಂದರೆ ಈ ಬಗ್ಗೆ ಅನಿಸಿಕೆಯನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೂ ಹಾಸ್ಟೆಲ್ ಸಿಕ್ಕಿದೆ ಅಥವಾ ಇಲ್ಲ ಅಥವಾ 15,000 ರೂಪಾಯಿ ಬಂದಿದೆ ಇಲ್ಲ ಅಂತ ತಿಳಿಸ್ಕೊಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.